ತುಂಬಾ ಚಳಿ ಆಗ್ತಾ ಇದೆ. ನನಗನ್ಸುತ್ತೆ ಜ್ವರ ಬರುತ್ತೆ ಅಂತ. ಬೇಗ ಮನೆಗೆ ಹೋಗ್ಬಿಡ್ಬೇಕು. ಹೃದಯ ಯಾಕೆ ಇಷ್ಟೊಂದು ಹೊಡ್ಕೋತಾ ಇದೆ ದೇವ್ರೆ? ಅಮ್ಮ, अरे तक दिन 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 इवत पूजया दिन. अरे एल्लरू एल्ल मायवागोद्रु? अरे एल्लरू एल्लिदिरो? हाँ एल्लिदिरो? बेग बंद्रो इल्ली. अयो सत्तोगिरो नन मक्कळे, एल्लरू एल्लिदिरो? बंद्रो बेग. बन्नी एल्लरू बन्नी, पूजे वासने बर्तिदे, बन्नी एल्लरू बन्नी. ಅರೆ ಇದು ಪೂಜೆ ವಾಸನೆ ಅಲ್ಲ, ಬೇರೆ ಯಾವ್ದೋ ವಾಸನೆ ಬರ್ತಾ ಇದೆ. ಯಾವ ವಸ್ತುದ ವಾಸನೆ ನೋಡ್ತಾ ಇದ್ಯಾ? ನನಗನ್ಸುತ್ತೆ ಇಲ್ಲಿ ಯಾವ್ದೋ ಭೂತ ಜನ್ಮ ಪಡಿತಿದೆ ಅಂತ. ಎಲ್ಲಿ? ನಮಗ್ ಯಾರಿಗೂ ಯಾವ ವಸ್ತುದು ವಾಸನೆ ಬರ್ತಾ ಇಲ್ವಲ್ಲ. ಸರಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಓ, ಹಂಗಾದ್ರೆ ಈ ಮನುಷ್ಯನೇ ಸತ್ತೋಗ್ಬಿಟ್ಟು ದೆವ್ವ ಆಗ್ತಿದ್ದಾನೆ. ನಾನು ಕರೆಕ್ಟ್ ಆಗಿ ಗೆಸ್ ಮಾಡಿದೆ. ನನ್ಗನ್ಸುತ್ತೆ ನನ್ ಸುಸ್ತೆಲ್ಲ ಹೊರಟೋಯ್ತು ಅಂತ. ನಾನ್ ಸಂಪೂರ್ಣ ರೆಡಿ ಆಗ್ಬಿಟ್ಟಿದ್ದೀನಿ. ನೀನ್ ಹೇಳಿದ್ದು ಸರಿಯಾಗಿ ಆಯ್ತು ಅಣ್ಣ. ನಿನ್ ಎಲ್ಲ ದುಃಖಗಳಿಗೂ ಇವತ್ತು ಅಂತ್ಯ. ಓ, ಎಂಥ ಮಾತು! ನನ್ ಬೆನ್ನನ್ನ ನಾನೇ ತಟ್ಕೋಬೇಕು ಅನ್ನಿಸ್ತಿದೆ. ನೀನ್ ಯಾರು? ಯಾರಪ್ಪ ನೀನು? ಅಂದ್ರೆ ನೀನ್ ನೋಡೋದಕ್ಕೆ ಬೂದು ತರನೇ ಇದೆಯಲ್ಲಪ್ಪ. ನೀನ್ ದೆವ್ವ ಮತ್ತೆ ದೆವ್ವ ತರ ಕಾಣದೆ ಮನುಷ್ಯರ ತರ ಕಾಣುತ್ತ. ಅಯ್ಯೋ, ನನ್ ಬಿಟ್ಬಿಡಪ್ಪ. ಅರೆ ಏನ್ ಮಾಡ್ತಿದೀಯ? ಒಂದ್ ಭೂತ ಆಗಿ ನಿನ್ನೊಂದ್ ಭೂತಕ್ಕೆ ಹೆದರ್ತಿದೀಯ, ಅದೆಷ್ಟ್ರ ಮಟ್ಟಿಗೆ ಸರಿ ಹೇಳು? ಇದಂತೂ ಭೂತ ಭೂತ ಸೇರ್ಬಿಟ್ಟು ಎಲ್ಲಾ ಭೂತಮಯವಾಗ್ಬಿಟ್ಟಿದೆ. ಅಂದ್ರೆ ಅಲ್ ನೋಡು, ನಿನ್ನ ಮಾನವ ಶರೀರ ಅಲ್ಲಿ ಬಿದ್ದೋಗಿದೆ. ಮೊದ್ಲು ಮೊದ್ಲೆಲ್ಲ ಈ ತರ ಆಗುತ್ತೆ, ಬಿಡಣ. ಅಯ್ಯೋ, ನನಗೇನಾಯ್ತಪ್ಪ? ನಾನ್ ಚೆನ್ನಾಗಿ ಇದ್ನಲ್ಲ, ನನಗೇನಾಯ್ತು? ನನ್ನ ಹೆಂಡತಿ ಮಕ್ಕಳನ್ನ ಬಿಡ್ಸತ್ತೋದೆ. ನನ್ ದುಡ್ಡೆಲ್ಲ ಹೊರಟೋಯ್ತಲ್ಲಪ್ಪ. ನನ್ ದುಡ್ಡೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನನ್ ದುಡ್ಡೆಲ್ಲ ಹೊರಟೋಯ್ತಲ್ಲಪ್ಪ. ನನ್ ದುಡ್ಡೆಲ್ಲ ಎಲ್ಲಿ ಹೋಯ್ತು? ನನ್ ದುಡ್ಡು ದುಡ್ಡು ಎತ್ಕೊಂಡು ಹೋಗ್ತಿದ್ದ. ನನ್ ಬೋನಸ್ ದುಡ್ಡು, ತಿಂಗಳೆಲ್ಲ ದುಡ್ದಿರೋ ದುಡ್ಡು, ಮನೇಲಿ ಎಲ್ರೂ ನನ್ನ ಕಾಯ್ಕೊಂಡ್ ಕೂತಿದ್ದಾರೆ. ತೆರಿಗೆ ಇನ್ನ ದುಡ್ಡೆಲ್ಲಿ ಸಿಗುತ್ತೆ? ಸ್ವಲ್ಪ ಹುಡುಕ್ಬಿಟ್ ನೋಡ್ಕೊಳ್ಳೋಣ. ಸ್ವಲ್ಪ ಸರಿಯಾಗಿ ನೋಡಿ, ಬೂತ್ಗಳು ಏನ್ ಬೇಕಾದ್ರೂ ಮಾಡಬಹುದು. ಸ್ವಲ್ಪ ಹುಡ್ಕೊಳ್ಳೋಣ. ಅಯ್ಯೋ ಅಣ್ಣ, ಎಲ್ಲಾ ಕೆಲ್ಸ ಸಮಯದ ಎಲ್ಲಾಗುತ್ತೆ. ಅದು ಹೋಯ್ತು ಅಂದ್ರೆ ಹೋಯ್ತು ಅಂತಾನೆ ಅರ್ಥ. ಇವಾಗ ನೀನ್ ರೆಡಿ ಆಗು, ಯಮದೂತ ಬರ್ತಿದ್ದಾನೆ. ಕೇಳಿಸ್ಕೋ ರತನ್ ಬಾಬು, ಈಗ ಬಾ ನನ್ ಜೊತೆ. ಆದ್ರೆ ಎಲ್ಲಿಗೆ? ಇನ್ನೆಲ್ಲಿ? ಯಮರಾಜರ ದರ್ಬಾರ್ದಲ್ಲಿ. ನಮ್ ಯಮ ಅಂಕಲ್ ತುಂಬಾ ಚೆನ್ನಾಗಿದ್ದಾರೆ ನೋಡಕ್ಕೂ. ತುಂಬ ಬಾಡಿ ಬಿಲ್ಡ್ ಎಲ್ಲ ಮಾಡಿ ಚೆನ್ನಾಗಿದ್ದಾರೆ. ಅಲ್ಲಿಗೆ ಹೋಗಿ ನಾನೇನ್ ಮಾಡ್ಲಿ? ನನ್ ಹೆಂಡತಿ, ನನ್ ಮಗಳು ದಿನ ಊಟ ಇಲ್ದೆ ಸತೋಗ್ತಾರೆ. ದಿನ ಊಟ ಇಲ್ದೆ ಸಾಯ್ತಾರೆ. ಕೇಳಿಸ್ಕೊಳ್ಳಿ, ದಯವಿಟ್ಟು ನನ್ನ ಬಿಟ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಇದೆಲ್ಲ ಸಾಯೋಕ್ಕಿನ್ನ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ನಡಿ ನಡಿ, ಸಮಯ ಆಗ್ತಾ ಇದೆ, ನಡಿ. ಬೇಗ ಬೇಗ ಹೋಗು, ಅಲ್ಲಿ ತುಂಬಾ ಜನ ಕಾಯ್ಕೊಂಡಿರ್ತಾರೆ. ನಿನ್ ನಂಬರ್ ಬರ್ಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ತಿಂಗಳಾಗುತ್ತೆ. ಅವಾಗ ಹೋಗಿ ನೀನು ನಮ್ಮ ಹತ್ರ ಭೂಮಿ ಮೇಲ್ ಬರೋಕಾಗೋದು. ಅಣ ಲುಲ್ಲು, ಅಣ, ನಾನ್ ಎಷ್ಟು ದಿನದವರೆಗೂ ನಾನ್ ಇಲ್ಲಿಗ್ ಬರೋದೇ ಇಲ್ವೋ? ನೀನು ನಂದೊಂದ್ ಮಾತ್ ನಡ್ಸ್ಕೊಡ್ತೀಯ ಅಣ್ಣ? ಒಂದ್ ಮಾತು? ಇಷ್ಟೊಂದ್ ಅಳ್ಬೇಡ ಅಣ್ಣಯ್ಯ. ನೀನ್ ಏನಾದ್ರೂ ಅಳದ್ ನೋಡಿದ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಣ್ಣಯ್ಯ. ದಯವಿಟ್ಟು ನೀನ್ ಅಳಕ್ ಹೋಗ್ಬೇಡ, ಸಹಿಸ್ಕೊಳಕಾಗಲ್ಲ. ನೀವೇ ಹೇಳಿ ಅಣ್ಣ, ನಾನ್ ಎಲ್ಲಿವರೆಗೂ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ
ನನ್ ಹೆಂಡತಿ ಮಗಳು ಎಲ್ರು ಚೆನ್ನಾಗಿ ನೋಡ್ಕೋ, ನನ್ಗೊಂದ್ ಮಾತು ಕೊಡೋಣ, ಒಂದ್ ಮಾತು ಕೊಡು, ಅಲ್ಲಿವರೆಗೂ ಎಲ್ರು ಚೆನ್ನಾಗಿ. ಎಷ್ಟು ವಟವಟ ಅಂತ್ಯ ನೀನು, ಸಮಯನ ಹಾಳು ಮಾಡ್ಬೇಡ ನೀನು, ನಡಿ ನಡಿ ನಡಿ. ಅಣ್ಣ ಲುಲು ಲುಲು, ನನ್ ಹೆಂಡತಿ ಮಗಳನ್ನ ಚೆನ್ನಾಗಿ ನೋಡ್ಕೋ, ನಿನ್ ಕೈ ಮುಗಿತೀನಿ ಚೆನ್ನಾಗಿ ನೋಡ್ಕೋ, ದಯವಿಟ್ಟು ಚೆನ್ನಾಗಿ ನೋಡ್ಕೋ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಈಗ ನಿಂದು, ದಯವಿಟ್ಟು ಚೆನ್ನಾಗಿ ನೋಡ್ಕೋ. ಸರಿ ನೋಡ್ಕೊಂತೀನಿ, ಆಯ್ತಾಯ್ತು, ಖುಷಿಯಾಗಿರೋದು ಮಜೆ ಮಾಡೋದು ನಾನು ಹಣೆ ಬರದಲ್ಲೇ ಇಲ್ಲ. ನಾನು ಅನ್ಕೊಂಡಿದ್ದೆ ಪೂಜೆ ಸಮಯದಲ್ಲಿ ಜಾತ್ರೆಲೆಲ್ಲ ಓಡಾಡ್ಕೊಂಡು ಮಜಾ ಮಾಡ್ಬೇಕನ್ಕೊಂಡಿದ್ದೆ, ಓಡಾಡಿ ಪಾನಿಪುರಿ ತಿನ್ಬೇಕನ್ಕೊಂಡೆ, ರತನ್ ಲಾಲ್ ಮಗಳ ಜೊತೆ ಓಡಾಡ್ಬೇಕನ್ಕೊಂಡಿದ್ದೆ. ಇವಾಗ ಇಲ್ಲಿ ಬರೀ ಇವ್ನು ಹೆಂಡತಿ ಮಕ್ಕಳನ್ನ ನೋಡ್ಕೊಂಡಿರ್ಬೇಕಾಗುತ್ತೆ, ಪೂಜೆಯಲ್ಲಿ ಓಡಾಡೋದಕ್ಕೂ ಆಗಲ್ಲ. ಇಲ್ಲ, ಅವನ್ ಸರಿಯಾಗಿ ಹೇಳಿದ್ದ, ಸ್ವಲ್ಪನೂ ದುಡ್ಡು ಜಮಾ ಮಾಡಕ್ ಆಗ್ಲಿಲ್ಲ, ಇಲ್ಲ ಅಂದ್ರೆ ಮನೆದು ಈ ಪರಿಸ್ಥಿತಿ ಇರ್ಲಿಲ್ಲ. ಹೋಗ್ತೀನಿ ಆ ಮರದ ಮೇಲೆ, 10 ದಿನ ಕೂತ್ಕೊಂಡು 10 ದಿನದವರೆಗೂ ಆರಾಮ ಮಲ್ಕೊಂತೀನಿ. 10 ದಿನ ಆದ್ಮೇಲೆ ಅಂತಿಮ ಸಂಸ್ಕಾರ ಮಾಡ್ತಾರಲ್ವಾ, ಆವಾಗ ನೋಡ್ತೀನಿ. ಇವಾಗ ನೋಡ್ತೀನಿ ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಅಮ್ಮ, ಇದ್ರಲ್ಲಿ 10,000 ಅಷ್ಟೇ ಇದೆ, ಇದ್ರಲ್ಲಿ ಇನ್ ಎಷ್ಟು ದಿನ ನಡೆಯುತ್ತಮ್ಮ? ನಿಮ್ಮ ಅಪ್ಪಂಗೆ ಈಗ್ಲೇ ಸಾಯ್ಬೇಕಿತ್ತಾ? ಏನು ಹೇಳು ಇಲ್ಲ, ಏನು ಕೇಳು ಇಲ್ಲ, ಹೇಳ್ದೇನೆ ಸತ್ತೋದ? ಇಲ್ಲಿ ನಮ್ ಪರಿಸ್ಥಿತಿ ಯಾರು ನೋಡವ್ರು? ಮಾಮಂದ್ರು ಇದಾರಲ್ಲ, ಯಾರು ಏನು ಮಾಡಲ್ಲ, ಯಾವ ಸಹಾಯನು ಮಾಡಲ್ಲ. ನೋಡ್ದೆ ಅಲ್ವಾ, ಸಾವಿನ ಸುದ್ದಿ ಕೇಳಿದ ತಕ್ಷಣ 1/2 ಜನ ಬರ್ಲೇ ಇಲ್ಲ. ಅವ್ರ ಹತ್ರ ಹೋಗಿ ಬೇಡ್ಕೊಂಡು ಕೂತ್ಕೊಂಡ್ಲಾ? ಆ ಭಯದಿಂದ ಯಾರು ಬಂದೇ ಇಲ್ಲ. ಇವರಿಗೆ ಅಷ್ಟೋ ಎಷ್ಟೋ ದುಡ್ಡು ಕೊಟ್ಟು ಹೋದ್ರೆ ಕೆಲ್ಸ ನಡೆಯಲ್ಲ ಅನ್ಸುತ್ತೆ, ಪ್ರತಿ ಸಮಯ ಇವ್ರ ಜೊತೆಯಲ್ಲಿ ಇರ್ಬೇಕಾಗತ್ತೆ, ಆಮೇಲೆ ರಾತ್ರಿ ದಿನ ಇವ್ರ ಗ್ರಾಮ್ಫೋನ್ ಕೇಳ್ಬೇಕಾಗತ್ತೆ. ಐಡಿಯಾ, ಅಯ್ಯೋ ನಾನು ಭೂತ ಆಗ್ಬಿಟ್ಟು ಎಷ್ಟೊಂದು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದೀನಿ. ಅಯ್ಯೋ ಇದೇನಿದು? ಅಮ್ಮ, ಓ ಅಮ್ಮ, ಇಲ್ಲಿ ಬಾ ಅಮ್ಮ. ಅಮ್ಮ ಎಲ್ಲಿದ್ಯಮ್ಮ? ಬಾ ಇಲ್ಲಿ, ಅಪ್ಪ ಭೂತಗಳ ಲೋಕದಿಂದ ಹಸು ಕಳ್ಸಿದ್ದಾರೆ ನಮ್ಗೋಸ್ಕರ. ಅಮ್ಮ ಬಾ ನೋಡು. ನೀನಂತೂ ದೊಡ್ಡ ಮುಟ್ಟಾಳಿ ಆಗಿದ್ಯಾ, ನಿಮ್ಮಪ್ಪಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಭೂತಗಳ ಲೋಕದಿಂದ ಹಸು ಕಳಿಸ್ತಾನ? ಇರು ಇರು, ನೀನ್ ಆ ಕಡೆ ಓಡ್ಸು, ಇದನ್ನ ಓಡ್ಸೆ ಆ ಕಡೆ, ಇದನ್ನ ಹೋಗು ಹೋಗು ಆ ಕಡೆ. ಅಯ್ಯೋ ಮನೆ ಎಲ್ಲ ಗಲೀಜ್ ಮಾಡ್ತು. ಚೀ 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 ಚೀ. ಅಮ್ಮ ಅಮ್ಮ ನೋಡು ನೋಡು, ಅಲ್ಲಿ ನೋಡು, ಅದು ಚಿನ್ನ ಇರೋ ಹಾಗಿದೆ. ಚಿನ್ನಾನೇ ಅಮ್ಮ, ಹೌದು ಚಿನ್ನಾನೇ. ಅಯ್ಯೋ ಇದೇನಿದು, ಚಮತ್ಕಾರ ಮಾಡ್ಬಿಡ್ತಲ್ಲ. ನಾವ್ ಅದನ್ನ ಎತ್ಕೋಬಹುದಾ ಅಮ್ಮ? ಎತ್ಕೊಳ್ಳ ಹೇಳಮ್ಮ. ಇದು ಕೇಳು ಅಂತ ಮಾತಾ? ಬೇಗ ಬೇಗ ಹಸುನ ಒಳಗಡೆ ಕರ್ಕೊಂಡು ಹೋಗು. ನಡಿ ನಡಿ ಒಳಗಡೆ ಕರ್ಕೊಂಡು ಹೋಗು, ಬೇಗ ಎಳಿ, ಜೋರಾಗಿ ಎಳಿ. ಅಮ್ಮ ನಮ್ ಮನೆಯಲ್ಲಿ ಈ ಹಸುನ ಎಲ್ಲಿ ಕಟ್ಟಾಕೋದು? ನಿಮ್ಮಪ್ಪನ್ ರೂಮಲ್ಲಿ ತಗೊಂಡೋಗ್ ಬಿಡು ಅದನ್ನ. ಅವರಂತೂ ಬದುಕಿರೋವರೆಗೂ ಯಾವ ಒಳ್ಳೆ ಕೆಲ್ಸನೂ ಮಾಡ್ಲಿಲ್ಲ, ಅವ್ರ ತೀರ್ ಹೋದ್ಮೇಲಾದ್ರೂ ನಾವು ಶ್ರೀಮಂತ್ರ ಆದ್ವಲ್ಲ. ನಮ್ ಹಸು ಹುಲ್ಲನ್ನ ತಿಂದು ಖಂಡಿತವಾಗ್ಲೂ ಜಾಸ್ತಿ ಚಿನ್ನದ ಸಗಣಿಯನ್ನ ಹಾಕುತ್ತೆ. ನಾನ್ ಅದ್ರಿಂದ ತುಂಬಾ ಜಾಸ್ತಿ ಒಡವೆಗಳನ್ನ ಮಾಡಿಸ್ಕೊಳ್ತೀನಿ. ಅಯ್ಯೋ ಇಷ್ಟೊಂದ್ ಯಾಕೆ ತಡ ಮಾಡ್ದೆ? ನಡಿ ನಡಿ ಬೇಗ ನಡಿ, ಈ ಎಲ್ಲ ಹುಲ್ಲುನು ಆ ಹಸುಗ್ ತಿನ್ಸು. ನಡಿ ನಡಿ ಬಾ. ಅಮ್ಮ
ಇದು ಹುಲ್ಲು ನೋಡಿದ ತಕ್ಷಣ ತಲೆ ಆಡಿಸ್ತಿದೆ. ಅಷ್ಟಕ್ಕೂ ಇದು ಚಿನ್ನದ ಸಗಣಿ ಕೊಡುವಂತ ಹಸು ಅಲ್ವಾ? ನನ್ಗನ್ಸುತ್ತೆ ಇದು ಹುಲ್ಲನ್ನ ತಿನ್ನಲ್ಲ ಅಂತ, ಕೊಳ್ತೋಗಿರೋ ತರಕಾರಿನ ತಿನ್ನುತ್ತೆ ಅನ್ಸುತ್ತೆ. ಹಾಗಾದ್ರೆ ಹೊರಗಡೆ ಕಸದ ತೊಟ್ಟಿಲ್ ಹಾಕಿರೋ ತರಕಾರಿ ಎಲ್ಲ ತಗೊಂಡ್ ಬಂದ್ ಹಾಕ್ಲಾ? ಹಾ ಹಾ ಹಾ, ಬೇಗ ಹೋಗು ತಗೊಂಡ್ ಬಾ ಬೇಗ. ಅಮ್ಮ, ಈ ಹಸು ಇದನ್ನು ತಿನ್ನಲ್ವಂತೆ ಅಮ್ಮ. ತಿನ್ನಲ್ಲ ಅಂದ್ರೆ ಅದ್ರರ್ಥ ಇದ್ರ ಭೂತ ತಿನ್ನುತ್ತಾ? ಹಿಡ್ಕೋ ಅದನ್ನ, ಹಠ ಮಾಡುತ್ತಾ? ನಾನು ನೋಡ್ತೀನಿ ಹೇಗ್ ತಿನ್ನಲ್ಲ ಅಂತ. ತಗಿ ಬಾಯಿ, ಬಾಯಿ ತಗಿ, ನಾನೇ ಇದ್ರ ಬಾಯಿ ತಗಿತೀನಿ. ಅಯ್ಯೋ ತಿನ್ನಪ್ಪ, ಇದನ್ನ ತಿಂದು ಚಿನ್ನದ ಸಗಣಿ ಹಾಕು, ಬೇಗ ಸಗಣಿ ಹಾಕು, ಅದರಿಂದ ನಾನು ಒಡವೆ ಮಾಡಿಸ್ಕೊಳ್ತೀನಿ. ಬೇಗ ಹಾಕಪ್ಪ, ಬೇಗ ಬೇಗ ಹಾಕು, ಹಾಕ್ಬಿಡು, ಕೊಡು. ಓ, ಪ್ರೀತಿಯಿಂದ ಹೇಳಿದ್ರೆ ಕೇಳೋದಿಲ್ಲ, ಸಗಣಿ ಹಾಕಲ್ಲ ಅಲ್ವಾ? ಹೇ ಚಿಂಕಿ, ಹೋಗು ನನ್ ಕೋಲ್ ತಗೊಂಡ್ ಬಾ, ಇವಾಗ ತೋರಿಸ್ತೀನಿ ಇದಕ್ಕೆ ನಾನ್ ಯಾರು ಅಂತ. ಆಗ ಇದೇ ಕೊಡುತ್ತೆ, ಹೇಗ್ ಕೊಡಲ್ಲ ನಾನು ನೋಡ್ತೀನಿ. ಓಹೋ, ಸಗಣಿ ಕೊಟ್ಬಿಡ್ತು. ಹೋಗು ಚಿಂಕಿ ಹೋಗು, ಸಗಣಿನ ಅಂಗಡಿಗೆ ಹೋಗಿ ಮಾರ್ಬಿಡ್ ಬಾ. ಸರಿ ಅಮ್ಮ, ಕೊಂಡ್ ಹೋಗು, ಓಡ್ ಹೋಗು. ನನ್ನ ಪ್ರೀತಿಯ ಹಸು, ಮುದ್ದಾದ ಹಸು. ಈ ಭೂತು ಜೀವನ ಯಾವ ಕಿತ್ತೋ ನನ್ ಮಗನ್ಗೂ ಬೇಡ. ಹಿಂಸೆ, ಕೊಳ್ತೋಗಿರೋ ತರಕಾರಿನೆಲ್ಲ ತಿನ್ಬೇಕಾಗ್ ಬಂತು. ಬಾಯಿ ಮಣ್ಣಕ್ಕ, ನನ್ಗೇನ್ ಅನಿಸ್ತೋ ಗೊತ್ತಿಲ್ಲ, ನಾನ್ ಯಾಕೆ ಹಸು ಆದ್ನು? ದೆವ್ವ ಆದ್ಮೇಲೂ ನನ್ನ ಹಸುನೇ ಆಗಿರೋದು. ಇಲ್ಲ, ನಾನು ಇಲ್ಲಿನ ಮೊದ್ಲು ಓಡೋಗ್ತೀನಿ. ಅಯ್ಯೋ ಅಯ್ಯೋ, ನೀನೆಲ್ಲ ಹೋಗ್ತಿದ್ಯಾ ನೋಡು? ಎಲ್ಲಿವರೆಗೂ ಬದುಕಿರ್ತಿಯೋ ಅಲ್ಲಿವರೆಗೂ ಕುಡಿತೀಯ ತಿಂತೀಯ, ಹಾಗೆ ಚಿನ್ನದ ಸಗಣಿನೂ ಕೊಡ್ತೀಯ. ಅರ್ಥ ಆಯ್ತಾ ನಿನ್ಗೆ? ಇಲ್ಲ ಅಂದ್ರೆ ಒಂದ್ ಕೊಟ್ಟು ನಿನ್ಗೆ ಸರಿ ಮಾಡ್ತೀನಿ. ನಾನ್ ಹೇಳಿದ ಅರ್ಥ ಆಯ್ತಾ ನಿನ್ಗೆ? ಹಾ ಚಿಂಕಿ, ಇದನ್ನ ನಿಮ್ಮಪ್ಪನ ಕೋಣೆ ಒಳಗೆ ತಳ್ಳಿ ಮೊದ್ಲು ಬೀಗ ಹಾಕು. ಅಮ್ಮ ಅಮ್ಮ, ಪ್ರತಿದಿನ ನಮ್ಗೆ ಚಿನ್ನದ ಸಗಣಿ ಸಿಗುತ್ತೆ ಅಲ್ವಾ? ಇದು ಜೋರಾಗಿ ಮಾತಾಡೋ ಮಾತಾ? ಅದು ಎಷ್ಟು ತಿನ್ನುತ್ತೋ ಅಷ್ಟು ಚಿನ್ನದ ಸಗಣಿನ ಕೊಡುತ್ತೆ. ಅರೆ ವಾ ವಾ ವಾ, ಮನೆ ತುಂಬಾ ಚೆನ್ನಾಗಿ ಕಟ್ಟಿಸ್ಬಿಟ್ಟಿದ್ದಾರೆ. ಮನೆ ತುಂಬಾ ಪಳಪಳ ಅಂತ ಒಳಿತಾ ಇದೆ. ಲುಲ್ಲು ತನ್ನ ಮಾತನ್ನ ಉಳಿಸ್ಕೊಂಬಿಟ್ಟ. ವಾ ವಾ ವಾ. ಅಯ್ಯೋ ದೇವ್ರೆ, ಇದೇನ್ ವಿಚಿತ್ರ, ನನ್ ಮನೇಲಿ ಇಷ್ಟು ದೊಡ್ಡ ಹಸು ಹೇಗ್ ಬಂತು? ಅರೇ ರತನಣ್ಣ, ನಿನ್ ಬಂದ್ಬಿಟ್ಟ. ಏ ಲುಲು, ನೀನಾ? ಆ, ಇನ್ನೇನ್ ಮಾಡ್ಲಿ, ನಿಮ್ ಮಾತ್ ಕೇಳೋದಕ್ಕೆ ನಾನ್ ಬೇಗ ಬಂದು ಈ ಹಸು ಹೋಟೆಲ್ ಸೇರ್ಕೊಂಡ್ಬಿಟ್ಟೆ. ಏ ಮತ್ತೆ ನೀ ಇವ್ರೆಲ್ಲ ಹೇಗ್ ಸಾಕ್ತಾ ಇದ್ಯಾ? ಮತ್ತೆ ದುಡ್ಡು ಹಣ? ನನ್ ಸಗಣಿ ಮಾರ್ಬಿಟ್ಟೇನೆ ಇವ್ರು ಇಷ್ಟೊಂದು ದುಡ್ಡು ಗಳಿಸಿರೋದು, ಗೊತ್ತಾಯ್ತಾ? ಸರಿ, ನೀನ್ ಬಾ ಇವಾಗ ಈ ಬಾಡಿಲಿ ಸೇರ್ಕೊಂಬಿಡು, ನಾನ್ ಹೊರಗ್ ಬರ್ತೀನಿ. ನಿನ್ ಕುಟುಂಬಕ್ಕೆ ನೀನೇ ಸಗಣಿ ಸಪ್ಲೈ ಮಾಡೋದು ಚೆನ್ನಾಗಿದೆ. ಅಲ್ಲ, ಒಂದ್ ವಿಷಯ ಹೇಳು, ನಾನು ಇದರಿಂದ ಹೊರಗ್ ಬರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಇನ್ನೊಂದ್ ಭೂತ ಬಂದು ಇದ್ರ ಒಳಗಡೆ ಸೇರ್ಕೊಳ್ಳೋವರೆಗೂ ನೀನ್ ಆಚೆ ಬರಕ್ಕಾಗಲ್ಲ. ಹಾಗಂದ್ರೆ ಹಸು ಹಾಗೆ ಇರ್ಬೇಕಾ ನಾನು? ಇನ್ನೇನು, ನಿನ್ನ ತಗಡೆ ಹೆಂಡತಿ ಹಸು ಆಗ್ಬಿಟ್ಟು ನಿನ್ ಭೂತ ಜೀವನ ಕಳೆದ್ಬಿಡು. ಬದ್ಕಿದ್ದಾಗ್ಲೂ ನಿನ್ ಜೀವನ ಇದೇ ತರ ಇತ್ತು. ನನ್ ಹೆಂಡತಿನೇ ಮೂರ್ಖಿ ಅಂತ ಹೇಳ್ಬೇಡ ನೀನು. ನಾನು ಹೇಳ್ತಾ ಇದೀನಿ, ಆತರ ಮಾತೆಲ್ಲ ಮಾತಾಡ್ಬೇಡ. ಹೇಳ್ತೀನಿ, ನಾನು ಹೇಳ್ತೀನಿ. ಇಡೀ ದಿನ ತಿನ್ಸಿದಾಳೆ, ನನ್ ಸಗಣಿ ತಗೊಂಡಿದ್ದಾಳೆ. ಅರೆ ಅಣ್ಣ, ಬಂಗಾರ ಸಗಣಿ ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ಕೋ, ಅವಾಗ್ಲೇ ನೀನು ಉಳಿಯೋದು. ಚಿನ್ನದ ಸಗಣಿ ಅದು ಹೇಗ್ ಸಾಧ್ಯ? ಟಾಪ್ ಸೀಕ್ರೆಟ್, ಅದನ್ನ ಎಲ್ರಿಗೂ ಹೇಳಕ್ಕಾಗಲ್ಲ. ಟಾಟಾ, ಬಾಯ್ ಬಾಯ್. ಏ ಲುಲು, ಏ ಲುಲು, ಲುಲು ಹೋಗ್ಬೇಡ, ಹೋಗ್ಬೇಡ, ನನ್ ಮಾತು ಕೇಳು. ಲುಲು ಹೋಗ್ಬೇಡ, ನಿಂತ್ಕೋ. ಲುಲು ನನ್ ಮಾತು ಕೇಳು. ನಾನ್ ಬರಕಿಲ್ಲ. ನೋಡದ್ಯಾ,
ನೋಡದ್ಯಾ ನೀನು, ಈ ಹಸು ಬೆಳಿಗ್ಗೆಯಿಂದ ಏನು ತಿಂದು ಇಲ್ಲ, ಮತ್ತೆ ಸಗಣಿ ಕೂಡ ಹಾಕಿಲ್ಲ. ಅಮ್ಮ ಅಮ್ಮ, ಹಾಗಾದ್ರೆ ಬಲವಂತವಾಗಿ ತಿನ್ನಿಸ್ಬೇಕಾ? ಹಾ ಹಾ, ಹಾಗೆ ಮಾಡ್ಬೇಕು. ತಿನ್ಸು, ಜಾಸ್ತಿ ಜಾಸ್ತಿ ತಿನ್ಸು. ಹೇಗಿದ್ರು ಡಾಕ್ಟರು ಹಸು ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಮಾತ್ರೆ ಕೊಟ್ಟಿದ್ದಾರೆ. ಕೊಡು 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 ಕೊಡು, ಸ್ವಲ್ಪ ಜಾಸ್ತಿನೇ ಕೊಡು. ಅದ್ರ ಹೊಟ್ಟೆಯಲ್ಲಿರೋ ಎಲ್ಲ ಚಿನ್ನ ಸಗಣಿನು ಹೊರಗ್ ಹಾಕ್ಬೇಕದು. ಅದು ಹೊರಗ್ ಬರೋವರೆಗೂ ಬಿಡಲ್ಲ ನಾನು. ಎಷ್ಟು ಚೆನ್ನಾಗಿರೋ ಸುವಾಸನೆ ಬರ್ತಾ ಇದೆ. ಖಂಡಿತವಾಗ್ಲೂ ಅಕ್ಕ ಖೀರ್ ಮಾಡ್ತಾ ಇರ್ತಾಳೆ. ಹೋಗ್ತೀನಿ, ಹೋಗಿ ನೋಡ್ಕೊಂಡು ಬರ್ತೀನಿ. ಹಾ, ರುಚಿಯಾಗಿದೆ, ತುಂಬಾ ರುಚಿಯಾಗಿದೆ. ಏನಕ್ಕ, ಹೇಗಿದೀಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಹೇಗಿದ್ಯಾ ಅಂತ ಕೇಳ್ಬೇಡ ಅಕ್ಕ, ಕೇಳು ನನ್ ಯಾಕಿದ್ದೀನಿ ಅಂತ. ಯಾಕೆ, ಅಂತದ್ದೇನಾಯ್ತು? ಇನ್ನೇನ್ ಆಗ್ಬೇಕು? ಯಾವ್ದೋ ಸರಿಯಾಗಿಲ್ಲ. ಬಾಯಲ್ಲಿ ರುಚಿನೇ ಇಲ್ಲ, ಮನ್ಸಲ್ಲೂ ಖುಷಿ ಅನ್ನೋದಿಲ್ಲ. ಬಾಯಲ್ಲಿ ರುಚಿ ಇಲ್ಲ ಯಾಕಂದ್ರೆ ನಿನ್ಗೆ ಅಡ್ಗೆ ಮಾಡೋದಕ್ಕೆ ಬರೋದಿಲ್ಲ. ದಿನ ದಿನ ನೀರ್ ಹಾಕು, ಬಾತ್ ಮಾಡು, ಹಸಿ ಈರುಳ್ಳಿ ತಿನ್ನೋದ್ರಿಂದ ಬಾಯಲ್ಲಿ ರುಚಿ ಉಳಿಯುತ್ತಾ? ನಾನೇನು ನಿಂತರ ಅವಾಗವಾಗ ಕಚ್ಚರ್ ಕಚ್ಚರ್ ಅಂತ ತಿನ್ನೋದಕ್ಕಾಗೋದಿಲ್ಲ. ನನ್ನ ಆರೋಗ್ಯನ ನಾನೇ ನೋಡ್ಕೋಬೇಕು ಅಲ್ವಾ? ಬಂದ್ಬಿಟ್ಲು ದೊಡ್ಡದಾಗಿ, ಅವಳ ಆರೋಗ್ಯನ ನೋಡ್ಕೊಳ್ಳವಳು. ನಿನಗೆ ಆರೋಗ್ಯದ ಬಗ್ಗೆ ಏನ್ ಗೊತ್ತಾಗುತ್ತೆ? ಮುದ್ಕಿ ತಂದು. ಏನು, ಏನಂದೆ? ಕಿವಿಲಿ ಗುಗ್ಗೆ ಇದೆಯಾ ನಿನ್ಗೆ, ಕೇಳಿಸ್ತಿಲ್ವಾ? ನಿನ್ಗೆ ಮುದ್ಕಿ ಅಂತ ಹೇಳ್ದೆ, ಮುದ್ಕಿ. ದಿನ ತಿಂದು ತಿಂದು ಬಲೂನ್ ತರ ಊದ್ಕೊಂತಾ ಇದ್ಯಾ. ಚೆನ್ನಾಗಿರಲ್ಲ, ಚೆನ್ನಾಗಿರಲ್ಲ ಒಣಕ್ಲಿ. ನಿನ್ ಮನ್ಸಲ್ಲಿರೋದನ್ನೇ ಬಾಯಿ ಬಿಟ್ಟು ಹೇಳ್ತಾ ಇದ್ಯಾ ಇವಾಗ? ನಾನ್ ಏನು ಹೇಳೋದಕ್ಕೆ ಬರ್ಲಿಲ್ಲ, ಅರ್ಥ ಮಾಡ್ಸೋದಕ್ ಬಂದೆ. ಜಾಸ್ತಿ ತಿನ್ಬೇಡ, ಬಲೂನ್ ತರ ಒಡೆದ್ ಹೋಗ್ತೀಯಾ? ಹಾ, ನಾನು ಬಲೂನ್ ತರ ಒಡೆದ್ ಹೋಗ್ತೀನೋ ಇಲ್ಲ ಹಾರ್ ಹೋಗ್ತೀನೋ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡೋದ್ ಬೇಕಾಗಿಲ್ಲ. ನೀನು ನಿನ್ನ ಆರೋಗ್ಯನ ಮೊದ್ಲು ನೋಡ್ಕೋ. ಸೊಣಕ್ಲಿ ಒಣಕ್ಲಿ ತಂದು ಉಫ್ ಅಂದ್ರೆ ಆರೋಗ್ಬಿಡ್ತೀಯ. ಬಲೂನ್ ತರ ಊದ್ಕೊಂಡು ಊದ್ಕೊಂಡು ಒಂದಲ್ಲ ಒಂದಿನ ಪಟ್ಟ ಅಂತ ಒಡ್ದೋಗ್ತೀಯ. ನಿನ್ನ ನಾನು ಮಹಾರಾಜನ ಹತ್ರ ಹೋಗಿ ನಿನ್ ಬಗ್ಗೆ ಚಾಡಿ ಹೇಳ್ತೀನಿ. ನೀನು ನೀನು ನನ್ನ ಮುತ್ಕಿ ಮತ್ತೆ ಬಲೂನ್ ಅಂತ ಆಡ್ಕೊಳ್ತಾ ಇದೀಯಾ, ಅವಮಾನ ಮಾಡ್ತಿದ್ಯಾ. ನನ್ನ ಮನೆಗೆ ಬಂದು ನನ್ನ ಹತ್ರನೇ ಜಗಳ ಆಡ್ತಿದ್ಯಾ? ನಾನ್ ನಿನ್ನ ಬಿಡೋದಿಲ್ಲ, ಬಿಡೋದಿಲ್ಲ. ನಿನ್ನ ಹೇಗ್ ಬುದ್ಧಿ ಕಲಿಸ್ತೀನಿ ಅಂದ್ರೆ ನೆನಪಿಟ್ಕೊಳ್ತೀಯಾ? ಅಪ್ಪ, ಅಕ್ಕನ ಜೊತೆ ಜಗಳ ಆಡಿ ಎಷ್ಟು ಸಮಾಧಾನ ಆಯ್ತು ನನ್ಗೆ, ಮನಸ್ಸು ಶಾಂತವಾಗಾಯ್ತು. ಮತ್ತೆ ಶುರುವಾಯ್ತು ಪ್ರಧಾನ್ರೆ, ಮತ್ತೆ ಶುರುವಾಯ್ತು, ಮತ್ತೆ ಶುರುವಾಯ್ತು ಪ್ರಧಾನ್ರೆ. ಕೇಳಿಸ್ಕೊಂತಿದ್ದೀರಾ? ಶುರುವಾಗೋಯ್ತಾ? ಏನ್ ತೊಂದರೆ ಆಗಿದೆ, ಏನ್ ಶುರುವಾಗಿದೆ? ಸಣಕ್ಲಿ ಮತ್ತು ಮುದುಕಿ ಜಗಳ ಮತ್ತೆ ಶುರುವಾಯ್ತು. ನಾನು ನನ್ನ ಕಿವಿ ಯಾರೆ ಕೇಳಿಸ್ಕೊಂಡು ಬಂದಿದ್ದೀನಿ, ಮತ್ತೆ ಅವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಇದರಿಂದ ಒಳ್ಳೇದಾಗುತ್ತೋ ಅಥವಾ ಕೆಟ್ಟದಾಗುತ್ತೋ ನನಗೇನು ಅರ್ಥನೇ ಆಗ್ತಾ ಇಲ್ಲ. ಓ, ನೋಡೋಣ. ಮಹಾರಾಜ, ಮಹಾರಾಜ, ಸೊಣಕ್ಲಿ ನನಗೆ ಮುದ್ಕಿ ಬಲೂನ್ ಇನ್ನು ಏನೇನೋ ಹೇಳಿ ರೇಗಿಸ್ತಾಳೆ. ಹಾ ಹೌದು, ಒಪ್ಕೊಂತೀನಿ, ನಾನು ಜಾಸ್ತಿ ತಿಂತೀನಿ ಅದು ಗೊತ್ತು. ಆದ್ರೆ ಅವಳಿಗೇನು, ನಾನು ನನ್ನ ಮನೇಲಿ ತಿಂತೀನಿ, ಅವಳ ಮನೇಲಿ ಹೋಗೇನು ತಿನ್ನಲ್ವಲ್ಲ. ನೀವೇ ಹೇಳಿ ಹೇಳಿ ಹೇಳಿ, ನೀವು ಸ್ವಲ್ಪ ವಿಚಾರಿಸಿ ಮಹಾರಾಜ. ಸಣಕ್ಲಿ, ನೀನೇನ್ ಹೇಳ್ಬೇಕು ಅದನ್ನ ಹೇಳು. ಮಹಾರಾಜ, ನಮ್ಮ ಅಕ್ಕನ್ನ ಬಿಟ್ಟು ನನ್ಗೆ ಬೇರೆ ಯಾರಿದ್ದಾರೆ ನೀವೇ ಹೇಳಿ ಮಹಾರಾಜ. ಇವಳು ಸಾಯ್ಲಿ ಅಂತ ನಾನು ಅನ್ಕೊಳ್ತೀನ ಮಹಾರಾಜ. ಯಾಕೆ ಯಾಕೆ ಯಾಕೆ, ನಾನ್ ಯಾಕೆ ಸಾಯ್ತೇನೆ ಅಷ್ಟಕ್ಕೋ? ನೀವೇ ಹೇಳಿ, ಜಾಸ್ತಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಾ ಹೇಳಿ, ನೀವೇ ಹೇಳಿ. ಹೌದು, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತಿನ್ಬೇಕು, ಅರ್ಥ ಆಯ್ತಾ? ಆದ್ರೆ ಈ ಮಾತುಗಳೆಲ್ಲ ಯಾಕೆ? ಯಾಕೆ ಅಂದ್ರೆ ನಮ್ಮ ಅಕ್ಕ
ಮಾತನ್ನ ಕೇಳೋದೇ ಇಲ್ಲ, ಅದಕ್ಕೆ ಇದೆಲ್ಲ. ನೀ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯ ತಂಗಿ, ಮತ್ತೆ ನಾನ್ ನಿನಗೆ ಏನ್ ಹೇಳ್ದೆ ಅಷ್ಟಕ್ಕೂ? ಮಹಾರಾಜ ಮಹಾರಾಜ, ಇವಳನ್ನ ಕ್ಷಮಿಸ್ಬಿಡಿ ಮಹಾರಾಜ, ಕ್ಷಮಿಸ್ಬಿಡಿ ಇವಳನ್ನ. ಕೇಳು ಮೋಂಡ, ಅವಳನ್ನ ಕ್ಷಮಿಸ್ಬಿಡು, ನಾನ್ ನಿನಗೊಂದು ಶಿಕ್ಷೆ ಕೊಡ್ತೀನಿ. ಹಾ, ಅದು ನಿನ್ನ ಒಳ್ಳೇದಕ್ಕಾಗಿಯೇ ಕೊಡ್ತಾ ಇರ್ತೀನಿ. ನೀನು ದಿನಾಲು ಬೆಳಿಗ್ಗೆ ಎದ್ದು 5 ಮೈಲಿ ಓಡಾಡು, ಆವಾಗ ನೋಡು ನೀನು 1 ತಿಂಗಳಲ್ಲಿ ಹೇಗ್ ಸಣ್ಣ ಆಗ್ತೀಯ. ಇದು ನನ್ನ ಆದೇಶ, ನೀವೆಲ್ಲ ಇವಾಗ ಹೋಗಿ. ಬಾ ತಂಗಿ, ನಾನ್ ನಿನ್ಗೆ ಖೀರ್ ಮಾಡಿದ್ದೀನಿ, ಕೊಡ್ತೀನಿ, ತುಂಬಾ ರುಚಿಯಾಗಿದೆ ಅದು. ನೀನ್ ನನಗೇನ್ ಕೊಡ್ತೀಯ ಮುದ್ಕಿ ಅಕ್ಕ? ನೀನ್ ಇಲ್ಲಿಗ್ ಬರ್ತಿದ್ ಹಾಗೆ ಆ ಪಾತ್ರನ ಖಾಲಿ ಮಾಡಿ ತೊಳೆದಿಟ್ಟಿದ್ದೀನ್ ನಾನು. ನನ್ ಬಗ್ಗೆ ರಾಜನ ಹತ್ರ ದೂರ್ ಹೇಳ್ತೀಯ? ಸಹಿಸ್ಕೋ ಸಹಿಸ್ಕೋ, ನನ್ನ ದಿನ ಸಹಿಸ್ಕೋ. ಅರಮನೇಲಿ ಹೇಳಿದ್ದೆಲ್ಲ ಹಾಗಾದ್ರೆ ಸತ್ಯ ಅಲ್ವಾ? ಆಪತ್ತಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆತರ ಸುಳ್ಳು ಹೇಳ್ಬೇಕಾಗತ್ತೆ ಮುದ್ಕಿ ಅಕ್ಕ? ಬಲೂನ್ ಅಕ್ಕ, ಏನಾಯ್ತು ಮೊಂಡಕ್ಕ, ಇಷ್ಟೊಂದ್ ಬೆಳಿಗ್ಗೆ ಎದ್ದು ಎಲ್ಲಿಗೆ ಹೊರಟಿದೀಯಾ? ನಾನು ಸಣ್ಣ ಆಗ್ಬೇಕು, ಅದಕ್ಕೆ ಇಷ್ಟೊಂದು ಓಡಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ಏನಿದು ಇದ್ದಕ್ಕಿದ್ದಂಗೆ ಸಣ್ಣ ಆಗೋ ಭೂತ ನಿನ್ ತಲೆಗೆ ಹೇಗ್ ಮೆಟ್ಕೊಂತು? ಭೂತ ಏನು ಬೇಕು ಅಂತ ಮೆಟ್ಕೊಳ್ತಾ? ಅವಳು ನನಗೆ ಹೇಳ್ತಾಳೆ ಹೇಳ್ತಾಳೆ ನಾನು ಬಲೂನ್ ತರ ಊದ್ಕೊಂಡಿದ್ದೀನಂತೆ, ನಾನು ಡುಮ್ಮಿ ಅಂತೆ. ನಾನು ಇನ್ 1 ತಿಂಗಳಲ್ಲಿ ಸಣ್ಣ ಆಗಿ ತೋರಿಸ್ತೀನಿ ಅವಳಿಗೆ, ಆ ಸೊಣುಕ್ಲಿಗೆ ತೋರಿಸ್ತೀನಿ, ನೋಡ್ತಾ ಇರು. ಆಗ್ಬೇಕು, ಆಗ್ಲೇ ಬೇಕು, ಹಾಗೆ ಆಗ್ತೀನಿ ನಾನು, ಸಣ್ಣ ಆಗೇ ಆಗ್ತೀನಿ. ದಿನ 5 ಮೈಲಿ ನಡೆದು ನಡೆದು 1 ತಿಂಗಳಲ್ಲಿ ಸಣ್ಣ ಆಗ್ತೀನಿ ನಾನು. ಇದಕ್ಕಿಂತ ಒಳ್ಳೆ ಉಪಾಯ ಇನ್ನೊಂದಿಲ್ಲ. ಇಷ್ಟು ದಿನದಿಂದ ಇದು ನನ್ನ ತಲೆಗೆ ಹೊಳದೇ ಇರ್ಲಿಲ್ಲ. ಏಯ್ ಓ ಸೊಣುಕ್ಲಿ, ಕೇಳಿಸ್ಕೊಳೆ, ನಾನು 1 ತಿಂಗಳಲ್ಲಿ ಸಣ್ಣ ಆಗಿ ನಿನಗೆ ತೋರ್ಸೆ ತೋರಿಸ್ತೇನೆ, ಆಗ ನೀನು ಹೊಟ್ಟೆ ಉರ್ಕೊಳ್ತೀಯ, ಉರ್ಕೊಂಡು ಪೂರಿ ತರ ಊದ್ಕೊಳ್ತೀಯ. ಇವಾಗ ನಾನು ಸ್ವಲ್ಪ ತಿಂತೀನಿ, 5 ಮೈಲಿ ನಡೆದು ನಡೆದು ಹೊಟ್ಟೆ ಹಸಿವಾಗಿದೆ, ಏನಾದ್ರೂ ತಿನ್ನೋಣ. ಏನ್ ತಿನ್ಲಿ? ನೋಡ್ತೀನಿ ಮುದ್ಕಿ ಅಕ್ಕ ಏನ್ ಮಾಡ್ತಾ ಇದ್ದಾಳೆ ಅಂತ. ನಡೆಯೋದ್ರಿಂದ ತುಂಬಾ ಹಸಿವಾಗತ್ತೆ, ಸ್ವಲ್ಪ ತಿಂತೀನಿ, ಏನೂ ಆಗಲ್ಲ. 6-7 ಬಾಳೆಹಣ್ಣು, 10-12 ಕಜ್ಜಾಯ, ಮತ್ತೆ 1/2 ಲೀಟರ್ ಹಾಲು ಕುಡಿತೀನಿ. 5 ಮೈಲಿ ನಡೆದು 4 ಗ್ರಾಂ ಕಮ್ಮಿ ಆಗಿದೆ, ಇನ್ನು 5 ನಿಮಿಷದಲ್ಲಿ ತಿನ್ನೋದು ಶ್ರಮನೆಲ್ಲ ನಾಶ ಮಾಡುತ್ತೆ. ನೀನ್ ಹೇಗೆ ಡುಮ್ಮಿ ಆಗಿದ್ಯೋ ಡುಮ್ಮಿ ಆಗಿನೇ ಇರ್ತೀಯ, ಹೀಗೆ ಬಲೂನ್ ಆಗಿ ಒಂದಿನ ಹಾರೋಗ್ತೀಯ, ಇಲ್ಲ ಅಂದ್ರೆ ಒಡೆದು ಹೋಗ್ತೀಯ. ಏ ಬಾಯಿ ಮುಚ್ಚುತ್ತೀಯ, ಬಾಯಿ ಮುಚ್ಚು, ಹೇಳ್ತಾ ಇದ್ದೀನಿ ಸುಮ್ನೆ ಇರು, ಇಲ್ಲ ಅಂದ್ರೆ ಮಹಾರಾಜಂಗ್ ಹೇಳ್ತೀನಿ ನಿನ್ನ ಮತ್ತೆ ರೇಗಿಸ್ತಾ ಇದ್ಯಾ ಅಂತ, ಅವಾಗ ಅರ್ಥ ಆಗುತ್ತೆ ನೋಡು ನಿನ್ಗೆ. ಸರಿಯಾಗೆ ಹೇಳ್ದೆ, ಇನ್ಮೇಲೆ ನಿನ್ನ ನಾನು ಡುಮ್ಮಿ ಅಂತ ಕರೆಯಲ್ಲ, ಇವತ್ತಿಂದ ಕುಂಬಳಕಾಯಿ ಅಂತೀನಿ. ನೀನು ನಿಲ್ಸು ಸ್ವಲ್ಪ, ಹಿಡ್ಕೋ ಇದನ್ನ. ಎಷ್ಟು ರುಚಿಯಾಗಿದೆ, ಎಷ್ಟು ರುಚಿಯಾಗಿ ಮಾಡಿದಾಳೆ ಅಕ್ಕ ಇದನ್ನ. ನೀನು ಹೊಟ್ಟೆ ಹುರ್ಕಿ, ನೀನು ನನ್ ಕಣ್ ಮುಂದೆ ಇರ್ಬೇಡ, ದೂರ ಹೋಗ್ಬಿಡು, ಹೇಳ್ತಾ ಇದ್ದೀನಿ ನಾನು. ನೀನೇನ್ ಹೇಳ್ಬೇಕು ಅದನ್ನ ಹೇಳು. ಸುಣಕ್ಲಿ ನನ್ಗೆ ಕುಂಬಳಕಾಯಿ ಅಂದ್ಲು ಮಹಾರಾಜ. ನೀನ್ ಓಡಾಡ್ಲಿ ಅಂತ ಅವಳು ನಿನಗೆ ಹೇಳಿದ್ದು, ಹೇಳ್ಬೇಕು ಅಂದ್ರೆ ನೀನ್ ಒಳ್ಳೇದಕ್ಕೆ ಅವಳು ಹಾಗೆಲ್ಲ ಮಾಡ್ತಾ ಇರೋದು. ಇಲ್ಲ ಮಹಾರಾಜ, ಇಲ್ಲ, ನಿಮ್ ಮುಂದೆ ಒಂದ್ ಹೇಳ್ತಾಳೆ, ಹಿಂದೆ ಇನ್ನೊಂದ್ ಹೇಳ್ತಾಳೆ. ಅವಳು ಏನಾದ್ರೂ ಮಾಡ್ಲಿ, ನೀನು ನಿನ್ ಕೆಲ್ಸ ಮಾಡು, 2 ದಿನ ಹೇಳ್ತಾಳೆ 3 ದಿನ ಹೇಳ್ತಾಳೆ, ಅದಾದ್ಮೇಲೆ ನೀನ್ ಹೇಳಕ್ ಸ್ಟಾರ್ಟ್ ಮಾಡ್ತೀಯ. ದಿನ 5 ಮೈಲಿ ನಡೀತಿದ್ಯಾ ತಾನೇ? ಕೇಳಿಸ್ಕೋ, ನಡೆಯೋದೊಂದೇ, ಸಣ್ಣ ಆಗೋಕೆ ಒಂದೇ ಒಂದು ಉಪಾಯ. ನಡೆಯೋದ್ರಿಂದ ತುಂಬಾ ಹಸಿವಾಗುತ್ತೆ, ಆಗ ತುಂಬಾ ತಿನ್ಬೇಕು ಅನ್ಸುತ್ತೆ ಮಹಾರಾಜ. ಹೀಗಿರುವಾಗ ನಾನು ಸಣ್ಣ ಹೇಗಾಗ್ತೀನಿ? ಸಮಸ್ಯೆ, ತುಂಬಾ ದೊಡ್ಡ ಸಮಸ್ಯೆ. ಸಮಾಧಾನ
ಕವಿರಾಜ್ನ ಕರೀಲೇಬೇಕು. ನೀವು ಬರೀ ಇದ್ರ ಬಗ್ಗೆ ಯೋಚನೆ ಮಾಡಿ ಮಂತ್ರಿಯವರೇ. ಯಾವ್ದಾದ್ರೂ ಮಾತ್ರೆ ತಗೊಂಡು ಸಣ್ಣ ಆಗೋ ತರ ಆಗ ತಿನ್ಲೂಬಹುದು, ಸಣ್ಣನೂ ಆಗ್ಬಹುದು. ಆ ತರ ನಾನು ಇದನ್ನೇ ಬಯಸ್ತಾ ಇರೋದು. ಅಂದ್ರೆ ಎರಡು ಒಟ್ಟಿಗೆ ಹೇಗಾಗೋದಕ್ಕೆ ಸಾಧ್ಯ ಅದನ್ನ ನಾವು ನೋಡ್ಲೇಬೇಕು. ಬೋಣಮ್ಮ ಅವರೇ, ಈಗ ಮನೆಗೆ ಹೋಗಿ, ನಾಳೆಯಿಂದ ನಿಮ್ ಚಿಕಿತ್ಸೆ ಶುರುವಾಗುತ್ತೆ. ಮಹಾರಾಜಂಗೆ ಜಯವಾಗಲಿ, ಮಹಾರಾಜಂಗೆ ಜಯವಾಗಲಿ. ಇನ್ನು ನಾನು ನೋಡ್ತೀನಿ ಆ ಸೊಣುಕ್ಲಿ ನನ್ನ ಬಲೂನ್ ಮತ್ತೆ ಕುಂಬಳಕಾಯಿ ಅಂತ ಹೇಗ್ ಕರಿತಾಳೆ ಅಂತ. ಕವಿರಾಜವ್ರು ನನ್ನ ಕಳಿಸಿದ್ದು ದಿನಕ್ಕೆ ಎರಡು ಸಲ, ಒಂದು ಊಟ ಆದ್ಮೇಲೆ, ಒಂದು ಊಟಕ್ಕಿಂತ ಮುಂಚೆ. ವಾ, ಇದಂತೂ ಸಿಕ್ಕೇ ಬಿಡ್ತು, ನನಗ್ ಸಿಕ್ಕಾಯ್ತು. ಸಣ್ಣ ಆಗೋದಕ್ಕೆ ಒಂದು ಅಸಲಿ ಉಪಾಯ. ತಿನ್ನು ತಿನ್ನು, ತಿಂದ್ಬಿಟ್ಟು ಹೇಳು ಏನಾಯ್ತು ಅಂತ. ನೀನ್ ತಿನ್ನೋದನ್ನ ನಾನು ಕಡಿಮೆ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಣುಕ್ಲೀನೇ ಅಲ್ಲ. ಜಾಸ್ತಿ ತಿಂದು ಆರೋಗ್ಯ ಕೆಡಿಸ್ಕೊಂಡ್ರೆ ನಾನ್ ಯಾರ ಜೊತೆ ಜಗಳ ಮಾಡ್ಲಿ? ನಿನ್ ಬಿಟ್ರೆ ಇನ್ಯಾರಿದ್ದಾರೆ ನನ್ಗೆ? ಕೇಳಿಸ್ಕೋ, ನನಗೆ 2 ಕೆಜಿ ಚಂದ್ರಮುಖಿ ಆಲೂಗಡ್ಡೆ ಕೊಡು. ಇವತ್ತು ನಾನು ರುಚಿ ರುಚಿಯಾದ ದಮ್ ಆಲು ಮಾಡ್ತೀನಿ, ಮತ್ತೆ ಅದ್ರ ಜೊತೆ ಒಳ್ಳೆ ಕೆಂಪಾಗಿ ಹಣ್ಣಾಗಿರೋ ಟೊಮೆಟೋನು ಕೊಡು. 1 ಕೆಜಿ ಟೊಮೆಟೊ ಚಟ್ನಿನು ಮಾಡ್ತೀನಿ. ನೆನೆಸ್ಕೊಳ್ತಾ ಇದ್ರೆ ಬಾಯಲ್ ನೀರ್ ಬರ್ತಾ ಇದೆ. ತಿನ್ನು ತಿನ್ನು, ತಿಂತಾನೆ ಇರು, ಒಂದಿನ ಬಾಯಲ್ಲಿ ನೀರ್ ಬರೋದ್ ಕಮ್ಮಿ ಆಗತ್ತೆ, ಒಂದಿನ ಅರ್ಥ ಆಗತ್ತೆ ನಿನ್ಗೆ. ಅಯ್ಯೋ ದೇವ್ರೇ, ಮತ್ತೆ ಹೊಟ್ಟೆನಲ್ಲಿ ಗಡಬಡ ಆಗ್ತಿದ್ಯಲ್ಲ. ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ನಾನಿಲ್ಲಿ? ಅಯ್ಯೋ ಅಯ್ಯೋ, ಸರಿ ಅನ್ನಿಸ್ತಾ ಇಲ್ಲ ನನ್ಗೆ. ನಾನು ಈಗ್ಲೇ ಮನೆಗೆ ಹೋಗ್ಬೇಕು, ಹೊರಟೆ. ಅಯ್ಯೋ ಅಮ್ಮವ್ರೆ, ತರಕಾರಿ ಆದ್ರೂ ತಗೊಂಡ್ ಹೋಗಿ. ಅಯ್ಯೋ ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಅಮ್ಮ ಅವ್ರನ್ನ ಈಗ ಕರಿಬೇಡ, ತರಕಾರಿನ ಬೇಗ ಕೊಡು. ಕರಿಯೋದ್ರಲ್ಲಿ ಯಾವ ಉಪಯೋಗನೂ ಇಲ್ಲ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ಸಲ ಏನೇ ತಿಂದ್ರು ಎಲ್ಲ ಆಚೆನೆ ಬರ್ತಾ ಇದೆ ದೇವ್ರೆ. ಅಯ್ಯೋ ಅಕ್ಕ, ಏನಾಯ್ತು ನಿಮ್ಗೆ? ನನ್ನಿಂದ ಆಗ್ತಿಲ್ಲ, ಎಲ್ಲ ಹೊರಗೆ ಬರ್ತಿದೆ. ಅಯ್ಯೋ ದೇವ್ರೆ. ಅಯ್ಯೋ ಇದೇನಿದು, ತಡ್ಕೊಳಕ್ ಆಗ್ತಿಲ್ವಾ ನಿಮ್ಗೆ? ಹೇಗ್ ತಡೆದಿಟ್ಕೊಂಡ್ಲಿ ಹೇಳು? ಅದು ಅದು ನನ್ನ ಕರೀತಾ ಇದೆ, ನಾನು ಹೋಗ್ತೀನಿ. ಬಿರಿಯಾನಿ ಇಟ್ಟಿದ್ದೆ, ಅದನ್ನ ನೀನೇ ತಿನ್ಬಿಡು. ನಾನು ಹೋಗ್ತಾ ಇದ್ದೀನಿ, ಹೋಗ್ತೀನಿ. ನಾನು ಎಷ್ಟು ಸಲ ಹೇಳಿದ್ದೀನಿ ಅಷ್ಟೊಂದ್ ತಿನ್ಬೇಡ ಅಂತ? ನೋಡ್ದೆ ಅಲ್ವಾ, ನಾನಂತೂ ಚಿಕ್ಕವಳು, ಅದಕ್ಕೆ ನನ್ ಮಾತನ್ನ ಕೇಳೋದೇ ಇಲ್ಲ ನೀನು. ನಿನ್ಗೇನಾದ್ರು ಆದ್ರೆ ಇವಾಗ ಅಕ್ಕ, ಊಟ ತುಂಬಾ ಸ್ವಾದಿಷ್ಟವಾಗಿತ್ತು. ಈ ತಿನ್ನೋದೆಲ್ಲ ಬಿಡು, ಆ ಕವಿರಾಜನ್ನ ಕರ್ಸು, ಬೇಗ ಬೇಗ ಕರ್ಸು. ಅಯ್ಯೋ ದೇವ್ರೆ, ಮತ್ತೆ ಶುರುವಾಯ್ತು. ಕವಿರಾಜನ್ನ ಕರ್ಸು ಬೇಗ. ನಾನು ಹೋಗ್ತೀನಿ, ಹೋಗಿ ಕರ್ಕೊಂಡು ಬರ್ತೀನಿ. ಮೊಣ್ಣಮ್ಮ, ಇವಾಗ ಹೇಗ ಅನಿಸ್ತಿದೆ ನಿನಗೆ? ತುಂಬಾನೇ ಕಷ್ಟ ಆಗ್ತಾ ಇದೆ. ಮೊಣ್ಣಮ್ಮ, ನಿನಗೆ ಈ ತರ ಊಟ ನಿಲ್ಸೋದಕ್ಕೆ ಸಣಕ್ಲಿನೇ ಈ ರೀತಿಯಾದ ಉಪಾಯ ಕೊಟ್ಟಿದ್ದು. ನಿಜ ಅಂದ್ರೆ ಈ ತರದ ಯಾವುದು ಔಷಧಿನೇ ಇರಲ್ಲ, ನೀನು ತಿಂತಾನೆ ಇರ್ತೀಯ, ಹಾಗೆ ಮತ್ತೆ ಸಣ್ಣನೂ ಆಗೋದಕ್ಕೆ. ಅಂದ್ರೆ ಇದೆಲ್ಲ ಸೊಣಕ್ಲಿ ಕೆಲ್ಸನಾ? ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ ಮೊಂಡಮ್ಮ. ಸಣಕ್ಲಿ ಇಷ್ಟು ಜಗಳ ಆಡದ್ ಮೇಲೂ ನಿನ್ನ ತುಂಬಾ ಇಷ್ಟ ಪಡ್ತಾಳೆ. ನೀನ್ ಈ ತರ ತಿನ್ನೋದ್ರಿಂದ ನೀನ್ ತುಂಬಾ ಬೇಗ ಸತ್ತೋಗ್ಬಹುದು. ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ ಬೊಂಡಮ್ಮ ಅವ್ರೇ, ನಿಮ್ಗೆ ತುಂಬಾ ದಿನಗಳ ಕಾಲ ಒಳ್ಳೆ ಊಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಕಮ್ಮಿನೇ ತಿನ್ನಿ, ಅರ್ಥ ಆಯ್ತಾ? ಏನು ಇದರಿಂದ ನಿನ್ ದೇಹನು ಚೆನ್ನಾಗಿರುತ್ತೆ, ನಿನ್ ಮನ್ಸು ಚೆನ್ನಾಗಿರುತ್ತೆ. ನೆನಪಿರುತ್ತೆ, ನೆನಪಿರುತ್ತೆ ಮಹಾರಾಜ. ನನ್ನ ಕ್ಷಮಿಸ್ಬಿಡು ಅಕ್ಕ. ಇಲ್ಲ, ತಪ್ಪು ನಂದೆ, ಇದ್ರಲ್ಲಿ ನಿಂದು ಯಾವುದೇ ರೀತಿ ತಪ್ಪಿಲ್ಲ ಸುಣುಕ್ಲಿ.